ಇನ್ನು ಮುಂದಿನ ಸುದ್ದಿ ಒಂದು ರೀತಿ ಬೇಸರ ಆಘಾತ ಎದುರಾಗಿತ್ತು ಸಾಲು ಮರದ ತಿಮ್ಮಕ್ಕನವರ ಆರೋಗ್ಯದ ಬಗ್ಗೆ ಹಬ್ಬಿದ್ದಂತಹ ಸುದ್ದಿ ವದಂತಿಯನ್ನು ಅವರ ಸಾಕುಪುತ್ರ ತಳ್ಳಿ ಹಾಕಿದ್ದಾರೆ ಅಮ್ಮ ಚೆನ್ನಾಗಿದ್ದಾರೆ ಗುಣಮುಖರಾಗ್ತಿದ್ದಾರೆ ಯಾರು ವದಂತಿಗಳಿಗೆ ಕಿವಿ ಕೊಡಬಾರದು ಎಂದು ಸಾಲು ಮರದ ತಿಮ್ಮಕ್ಕ ಅವರ ಪುತ್ರ ಬಳ್ಳೂರು ಉಮೇಶ್ ಮನವಿ ಮಾಡಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ವದಂತಿ ಹಿನ್ನೆಲೆಯಲ್ಲಿ ದೂರವಾಣಿ ಮೂಲಕ ಮಾತನಾಡಿರುವ ಉಮೇಶ್ ಸೋಷಿಯಲ್ ಮೀಡ್ಯಾದಲ್ಲಿ ಅಮ್ಮನ ಕುರಿತು ಆರೋಗ್ಯದ ಬಗ್ಗೆ ಹಬ್ಬುತ್ತಿರುವ ಸುದ್ದಿ ಶುದ್ಧ ಸುಳ್ಳು ಇನ್ನೆರಡು ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇದೆ ಅಂತ ಮಾಹಿತಿ ನೀಡಿದ್ದಾರೆ ಜೊತೆಗೆ ವಿಡಿಯೋ ಒಂದನ್ನು ಮಾಧ್ಯಮಗಳಿಗೆ ನೀಡಿದ್ದಾರೆ ಅದರಲ್ಲಿ ಆಸ್ಪತ್ರೆಯಲ್ಲಿ ತಿಮ್ಮಕ್ಕ ಚಿಕಿತ್ಸೆ ಪಡೆಯುತ್ತಿರೋದಾಗಿದೆ ತಿಮ್ಮಕ್ಕ ಅವರ ಪುತ್ರ ಅವರನ್ನು ಮಾತನಾಡಿಸ್ತಾ ತಿಂಡಿಯನ್ನು ತಿನ್ನಿಸ್ತಾ ಇದ್ದಾರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸಾಲು ಮರದ ತಿಮ್ಮಕ್ಕ ದಾಖಲಾಗಿದ್ದಾರೆ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಅವರು ಗುಣಮುಖರಾಗ್ತಿದ್ದಾರೆ ಸಾಲು ಮರದ ತಿಮ್ಮಕ್ಕ ಇಡೀ ವಿಶ್ವದಲ್ಲಿ ಹೆಸರುವಾಸಿ ತಮ್ಮ ಮಕ್ಕಳಂತೆ ಕಿಲೋಮೀಟ್ರ್ ಗಟ್ಟಲೆ ಸಾವಿರಾರು ಗಿಡಗಳನ್ನು ನೆಟ್ಟಿ ಪೋಷಿಸಿ ಅದನ್ನು ಮರಗಳಾಗಿ ಬೆಳೆಸಿ ಸಾಲು ಮರದ ತಿಮ್ಮಕ್ಕ ಮರಗಳ ಜೊತೆ ಮಾತಾಡ್ತಾರಂಥವ್ರು ಅವರ ಆರೋಗ್ಯದ ಬಗ್ಗೆ ಅವರ ಆರೋಗ್ಯದ ಏರುಪೇರಾದ ಬಗ್ಗೆ ಒಂದು ಗಾಳಿ ಸುದ್ದಿ ವದಂತಿ ಹಬ್ಬಿತು ಇಲ್ಲ ಅವರು ಚೇತರಿಸ್ಕೊಂಡಿದ್ದಾರೆ ಅವರು ಸದ್ಯದ ಡಿಸ್ಚಾರ್ಜ್ ಆಗ್ತಾರೆ ಅಂತ ಅವರ ಪುತ್ರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ